गुड मॉर्निंग एंड मॉर्निंग वेलकम टू माय यूट्यूब चैनल चंद्रहास चाणक्य नानु निम्म चंद्रहास इंडिपेंडेंट बिजनेस एंटरप्रेन्योर मोदिखेल नन्न चैनल गे एल्लरू कूड सब्सक्राइब आगि हागु बेल आइकॉन अन्नु क्लिक माडि अंत हेळ्ता ई ओंदु सेशन अन्नु स्टार्ट माड्ता इदीनि यस एंजॉय द सलून एक्सपीरियंस अट होम इवत्तु ओंदु होस सलून रेंज आफ् सलून प्रोफेशनल रेंज आफ् प्रॉडक्ट जोते नानु बंदिदीनि ई ओंदु प्रॉडक्ट बग्गे नानु माताड्लिक्के मुंचे प्रॉडक्ट नईफली दुड मटदली उपयोग आगता हूँ सणदारी शेर मोड़ी सामान्य जन का हेर्स प्रॉब्लम सो हेर्स बेग आगद वैट हेर्स आगद अथवा ग्रे हेर्स आगद सामान्य जन पॉपुलेशन हेर्स वैट आगता है मत ग्रे आगता है प्रॉब्लम बंदा अथवा डिफिशियंसी नम हेर्स ಇತರ ವೈಟ್ ಹೇರ್ಸ್ ಆಗಲಿಕ್ಕೆ ಸಾಕಷ್ಟು ರೀಸನ್ಸ್ ಇದೆ ಬಿಡಿ ಈಗ ರೀಸನ್ಸ್ ಬೇಡ ಸೊ ಈ ಒಂದು ಪ್ರಾಬ್ಲಮ್ ಬಂದಾಗ ನಾವೇನ್ ಮಾಡ್ತೀವಿ ಅಂಡ್ ಇದಕ್ಕೆ ಸೊಲ್ಯೂಷನ್ ಇರುವಂತದ್ದು ಒಂದೇ ಸ್ವಲ್ಪ ಜಾಸ್ತಿ ವೈಟ್ ಹೇರ್ಸ್ ಆದಾಗ ಅದು ಹೇರ್ ಕಲರ್ಸ್ ಅನ್ನ ಯೂಸ್ ಮಾಡುವಂಥದ್ದು ಎಸ್ ಖಂಡಿತ ಹೇರ್ ಕಲರ್ಸ್ ನ ಸಾಕಷ್ಟು ಜನ ಇಲ್ಲಿ ಹೇರ್ ಕಲರ್ಸ್ ನ ಯೂಸ್ ಮಾಡ್ತಾ ಇದ್ದಾರೆ ಸೊ ಅಟ್ ದ ಪ್ರೈಸ್ ಆಫ್ ಅಂದ್ರೆ ಸ್ಟಾರ್ಟಿಂಗ್ ಮಿನಿಮಮ್ ಪ್ರೈಸ್ ಅಂತಂದ್ರೆ 10 ರುಪೀಸ್ 20 ರುಪೀಸ್ ಇಂದ ಸ್ಟಾರ್ಟ್ ಮಾಡಿಬಿಟ್ಟು ಅಪ್ ಟು 50 ರುಪೀಸ್ 100 ರುಪೀಸ್ 150 200 ರುಪೀಸ್ ತನಕನು ನಾರ್ಮಲ್ ಮಾರ್ಕೆಟ್ ಅಲ್ಲಿ ಸಿಗುವಂತ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಸೊ ಕೆಲವರು ಮಾತ್ರ 400 500 ಅಪ್ ಟು 700 ರೇಂಜ್ ವರೆಗೂ ಕೂಡ ಅದ್ಭುತವಾದಂತ ಕೆಲವೊಂದು ಪ್ರಾಡಕ್ಟ್ಸ್ ಗಳನ್ನ ಹೇರ್ ಕಲರ್ಸ್ ನ ಯೂಸ್ ಮಾಡ್ತೀರಾ ಆದ್ರೆ ಇಲ್ಲಿ ಯೋಚನೆ ಮಾಡಬೇಕಾಗಿರುವಂತದ್ದು ಈ ಎಲ್ಲಾ ಹೇರ್ ಕಲರ್ಸ್ ನ ನಾವು ಬಳಸ್ತಾ ಇರ್ತೀವಿ ಈಗ ನಾರ್ಮಲ್ ರೇಟ್ ಅಲ್ಲಿ ನಾವೇನ್ ಯೂಸ್ ಮಾಡ್ತೀವಿ 10 ರೂಪಾಯಿ 20 ರೂಪಾಯಿ 50 ರೂಪಾಯಿ 100 ರೂಪಾಯಿ ಏನ್ ಹೇರ್ ಕಲರ್ಸ್ ಯೂಸ್ ಮಾಡ್ತೀವಿ ಈ ರೀತಿ ಒಂದು ಹೇರ್ ಕಲರ್ಸ್ ನ ಯೂಸ್ ಮಾಡಿದಾಗ ಏನಾಗುತ್ತೆ ಖಂಡಿತ ಕಲರ್ ಬರುತ್ತೆ ಕಲರ್ ಬರೋದ್ರ ಬಗ್ಗೆ ಇಲ್ಲಿ ಡೌಟ್ ಇಲ್ಲ ಖಂಡಿತ ಹೇರ್ ಕಲರ್ ಬರುತ್ತೆ ಅದಕ್ಕೆ ಅದನ್ನ ಹೇರ್ ಕಲರ್ ಅಂತ ಹೆಸರಿಟ್ಟು ನಾವು ತರುವಂತದ್ದು ಸೊ ಇದೇ ರೀತಿ ಏನಾಗುತ್ತೆ ನಾವು ಸಾಮಾನ್ಯ ಮಾರ್ಕೆಟ್ ಅಲ್ಲಿ ಹೇರ್ ಕಲರ್ಸ್ ಅಂತ ಯೂಸ್ ಮಾಡಿದಾಗ ಖಂಡಿತ ಕಲರ್ ಬರುತ್ತೆ ಆದ್ರೆ ಅದಾದ್ಮೇಲೆ ನಮ್ಮ ಹೇರ್ಸ್ ಗೆ ಮತ್ತೆ ನಮ್ಮ ಸ್ಕಿನ್ ಗೆ ನಮ್ಮ ಹೆಲ್ತ್ ಗೆ ಏನಾಗಿದೆ ಇದನ್ನ ಯೋಚನೆ ಮಾಡ್ಬೇಕಲ್ವಾ ಎಸ್ ಅದ್ರ ಬಗ್ಗೆ ನಾನು ಇವತ್ತು ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಎಸ್ ಏನಾಗುತ್ತೆ ನಮ್ಮ ಹೇರ್ಸ್ ಗೆ ಸಾಮಾನ್ಯ ಮಾರುಕಟ್ಟೆಯಲ್ಲಿ ಸಿಗುವಂತ ಹೇರ್ ಕಲರ್ಸ್ ನ ಯೂಸ್ ಮಾಡಿದಾಗ ಏನಾಗುತ್ತೆ ಅಂತ ಪ್ರಶ್ನೆ ಬಂದಾಗ ಸೊ ಮೊದಲು ಆಗುವಂತದ್ದು ಒಂದು ನ್ಯಾಚುರಲ್ ಫೀಲಿಂಗ್ ಬರೋದಿಲ್ಲ 100% ಗೊತ್ತಾಗುತ್ತೆ ನೀವು ಹೇರ್ ಕಲರ್ಸ್ ನ ಯೂಸ್ ಮಾಡಿದಿರಾ ಅಂತೇಳಿ ಓಕೆ ಗೊತ್ತಾದ್ರೂ ಪರವಾಗಿಲ್ಲ ಅಂತ ಅನ್ಕೊಳ್ಳಿ ವೈಟ್ ಹೇರ್ಸ್ ಆಗಿತ್ತು ಹೇರ್ ಕಲರ್ ಬಳಸಿದ್ರಿ ಹೇರ್ಸ್ ಬ್ಲ್ಯಾಕ್ ಅಥವಾ ನಿಮಗೆ ಯಾವ ಕಲರ್ ಇಷ್ಟನೋ ಆ ಕಲರ್ ನಿಮ್ಮ ಹೇರ್ಸ್ ಆಯ್ತು ಫೈನ್ ಬಟ್ ಆದ್ರೆ ಆಗಿರೋಂತ ಸೈಡ್ ಎಫೆಕ್ಟ್ಸ್ ಗಳೇನು ಮೊದಲು ನೋಡ್ತಾ ಹೋದ್ರೆ ನಮ್ಮ ಹೇರ್ಸ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ನಮ್ಮ ಹೇರ್ಸ್ ಬ್ರೇಕ್ ಆಗ್ತಾ ಹೋಗುತ್ತೆ ನಮ್ಮ ಹೇರ್ಸ್ ರಫ್ ಆಗ್ತಾ ಹೋಗುತ್ತೆ ಜೊತೆಗೆ ಮುಖ್ಯವಾಗಿ ಇವತ್ತು ಹೇರ್ ಫಾಲ್ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಹಲವಾರು ರೀತಿಯ ಡ್ಯಾಂಡ್ರಫ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇಷ್ಟು ಸಮಸ್ಯೆಗಳನ್ನ ನನ್ನ ಹೇರ್ಸ್ ಅನ್ನ ನೋಡ್ಲಿಕ್ಕೆ ಕಾರಣ ಇವತ್ತು ಯಾರ್ಯಾರೆಲ್ಲ ಹೇರ್ ಕಲರ್ಸ್ ನಾರ್ಮಲ್ ಮಾರ್ಕೆಟ್ ಅಲ್ಲಿ ಸಿಗೋ ಹೇರ್ ಕಲರ್ಸ್ ಬಳಸ್ತಾ ಇದ್ದೀರಾ ಇದರಿಂದನೇ ಈ ಸಮಸ್ಯೆ ಬರ್ತಾ ಇದೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಎಸ್ ಅದ್ರ ಜೊತೆಗೆ ಇನ್ನೇನಾಗ್ತಾ ಇದೆ ಅಂತಂದ್ರೆ ನನ್ನ ಸ್ಕ್ಯಾಲ್ಪ್ ಸೊ ನನ್ನ ತಲೆ ಬುರುಡೆ ಏನಿರುತ್ತೆ ಈ ಒಂದು ಸ್ಕ್ಯಾಲ್ಪ್ ಅಲ್ಲಿ ಈ ಒಂದು ಹೇರ್ ಕಲರ್ಸ್ ಅನ್ನ ಅಪ್ಲೈ ಮಾಡಿದಾಗ ರಿಪೀಟೆಡ್ ಯೂಸ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಸಾಕಷ್ಟು ಇನ್ಫೆಕ್ಷನ್ಸ್ ಆಗ್ತಾ ಹೋಗುತ್ತೆ ನಿಮ್ಮ ಸ್ಕ್ಯಾಲ್ಪ್ ಹೇರ್ ಕಲರ್ಸ್ ಅಂತಂದ್ರೆ ನಾರ್ಮಲ್ ಮಾರ್ಕೆಟ್ ಅಲ್ಲಿ ಸಿಗೋದೇನು ಸೇಫ್ ಆಗಂತ ಮಾಡಿರೋದಿಲ್ಲ ಹಾರ್ಷ್ ಕೆಮಿಕಲ್ಸ್ ಹಾಕಿರ್ತಾರೆ ಆ ಹಾರ್ಷ್ ಕೆಮಿಕಲ್ಸ್ ನಿಮ್ಮ ಹೇರ್ ಸಿಗೋದಾಗ ಏನಾಗುತ್ತೆ ನಿಮ್ಮ ಸ್ಕ್ಯಾಲ್ಪ್ ಏನಿರುತ್ತೆ ಅದಕ್ಕೆ ರೆಸ್ಪಾನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ರೆಸ್ಪಾನ್ಸ್ ಮಾಡಿದಾಗ ಏನಾಗುತ್ತೆ ಅದಕ್ಕೆ ಸಾಕಷ್ಟು ಇರಿಟೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಇರಿಟೇಷನ್ ಇಂದ ಏನಾಗುತ್ತೆ ಸಾಕಷ್ಟು ನಿಮ್ಮ ಸ್ಕ್ಯಾಲ್ಪ್ ಅಲ್ಲಿ ಪ್ರಾಬ್ಲಮ್ಸ್ ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಎಸ್ ಇದಷ್ಟೇ ಅಲ್ಲ ಸ್ಕ್ಯಾಲ್ಪ್ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಸಣ್ಣ ಸಣ್ಣ ಗುಳ್ಳೆಗಳಾಗುವಂಥದ್ದು ಸಣ್ಣ ಸಣ್ಣ ಪಿಂಪಲ್ಸ್ ಬರುವಂಥದ್ದು ಈ ರೀತಿ ಸಾಕಷ್ಟು ಸಮಸ್ಯೆಗಳು ಬರುತ್ತೆ ಎಷ್ಟೋ ಜನಕ್ಕೆ ಮೇಜರ್ ಸ್ಕಿನ್ ಪ್ರಾಬ್ಲಮ್ಸ್ ಆಗಿರುವಂಥದ್ದು ಈ ತರದ್ದೆಲ್ಲದನ್ನು ಕೂಡ ನಾವು ಕಣ್ಣಾರೆ ನೋಡಿರುವಂಥದ್ದು ಅದೇ ರೀತಿ ಇಷ್ಟೇ ಅಲ್ಲ ನಿಮ್ಮ ಹೇರ್ಸಿಗೆ ಅಪ್ಲೈ ಮಾಡೋದ್ರಿಂದ ಹೇರ್ ಕಲರ್ ಇಂದ ಅಷ್ಟೇ ತೊಂದರೆ ಆಗೋದಿಲ್ಲ ನಿಮ್ಮ ಫೇಸ್ ಕೂಡ ಹಾಳಾಗ್ತಾ ಹೋಗುತ್ತೆ ಇವತ್ತೆಷ್ಟೋ ಜನ ತಮ್ಮ ಹಣೆ ಏನ್ ಫೋರ್ ಹೆಡ್ ಅಂತ ಕರಿತೀವಿ ಈ ಹಣೆಯಲ್ಲಿ ಸಾಕಷ್ಟು ಸ್ಕಿನ್ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಿದ್ದಾರೆ ಇದಕ್ಕೆ ಮುಖ್ಯವಾದ ಕಾರಣನೇ ನೀವು ಬಳಸ್ತಿರುವಂತ ಹೇರ್ ಕಲರ್ಸ್ ಹಾಗಿದ್ರೆ ಇದು ನಮ್ದೇ ಎಕ್ಸ್ಪೀರಿಯನ್ಸ್ ತಗೊಳ್ಳೋದಾದ್ರೆ ಸೊ ನನಗೂ ಕೂಡ ಈ ಒಂದು ವೈಟ್ ಹೇರ್ಸ್ ಅನ್ನೋದು ವೈಟ್ ಗ್ರೇಯಿಶ್ ಆಗುವಂಥದ್ದು ಅಟ್ ದ ಏಜ್ ಆಫ್ 14 ನನಗೆ 14 ವರ್ಷ ಇದ್ದಾಗ ಈ ಒಂದು ಡಿಫಿಷಿಯನ್ಸಿ ಸಾಕಷ್ಟು ಸ್ಟಾರ್ಟ್ ಆಗಿತ್ತು ಅದರಿಂದ ಏನಾಯ್ತು ನನ್ನ ಹೇರ್ಸ್ ವೈಟ್ ಆಗ್ಲಿಕ್ಕೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಟ್ ದ ಏಜ್ ಆಫ್ 14 ಅಂತಂದ್ರೆ ಯೋಚನೆ ಮಾಡಿ ಸೊ ಈ ಏಜ್ ಅಲ್ಲ ಈ ರೀತಿ ಆಗಿರುವಂಥದ್ದು ನಮಗೂ ಕೂಡ
ಒಂದು ದುರಂತ ಅಂತ ಹೇಳ್ಬೋದು. ಬಟ್ ಇದನ್ನ ಅವತ್ತು ಯಾವ ರೀತಿ ತಗೋಬೇಕು ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಮನೇಲಿ ಏನ್ ಮಾಡಿದ್ರು, ಸಾಮಾನ್ಯ ಮಾರುಕಟ್ಟೆಲಿ ಸಿಗುವಂತ ಮೆಹಂದಿಗಳು 10-20 ರೂಪಾಯಿ ಮೆಹಂದಿಗಳಂತೆ, ಅಥವಾ ಯಾವ್ದಾವ್ದೋ ಹೇರ್ ಡೈ ಅಂತೆ, ಹೇರ್ ಕಲರ್ ಅಂತೆ, 5-10 ನಿಮಿಷಕ್ಕೆ ಬರೋದಂತೆ, ಇದೇ ರೀತಿ ಸತತವಾಗಿ ಅಪ್ ಟು ನಾನು 18 ಇಯರ್ಸ್ ಏಜ್ ತನಕ ಬರೋವರೆಗೂ, ಅಪ್ ಟು 18-19 ಇಯರ್ಸ್ ಏಜ್ ವರೆಗೂ ಸತತವಾಗಿ 5 ವರ್ಷ ಸತತವಾಗಿ ನನ್ನಿಂದ ಸಾಮಾನ್ಯ ಮಾರುಕಟ್ಟೆಯಲ್ಲಿ ಸಿಗುವಂತ ಲೋಕಲ್ ಹೇರ್ ಕಲರ್ಸ್ ನ ಬಳಸ್ತಾ ಬಂದೆ. ಇದರಿಂದ ನಾನು ಅನುಭವಿಸಿದ್ದೇನು, ಸೊ ಅದನ್ನ ಫಸ್ಟ್ ಹೇಳ್ಬಿಡ್ತೀನಿ. ಇದರಿಂದ ಆಗಿದ್ದೇನಪ್ಪ ಅಂತಂದ್ರೆ ಬಹಳ ಏನಾಗಲಿಲ್ಲ, ಇಷ್ಟೇ ಆಗಿದ್ದು. ನನ್ನ ಹೇರ್ಸು ರಫ್ ಆಯ್ತು, ಹೇರ್ ಫಾಲ್ ಸಮಸ್ಯೆ ಬಂತು. ನನ್ನ ಹೇರ್ಸ್ ಅಲ್ಲಿ ಹೈಯೆಸ್ಟ್ ಡ್ಯಾಂಡ್ರಫ್ ನ ಎಕ್ಸ್ಪೀರಿಯನ್ಸ್ ಮಾಡಿದೆ, ಹೈಯೆಸ್ಟ್ ಇಚ್ಚಿನೆಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಕಡತ ಬರಕ್ ಸ್ಟಾರ್ಟ್ ಆಯ್ತು ಕೂದಲಲ್ಲಿ. ಈ ತರ ಮೇಜರ್ ಹೇರ್ ಫಾಲ್ ಸ್ಟಾರ್ಟ್ ಆಯ್ತು, ಸಖತ್ತು ಹೇರ್ ಫಾಲ್ ಆಗ್ತಾ ಇತ್ತು. ಯಾವ ಟ್ರೀಟ್ಮೆಂಟ್ ತಗೊಂಡ್ರೆ ಏನು ಸರಿ ಆಗ್ತಾ ಇರಲಿಲ್ಲ, ಬಿಕಾಸ್ ನನ್ನ ಹೇರ್ ಕಲರ್ಸ್ ನ ಸ್ಟಾಪ್ ಮಾಡಿರಲಿಲ್ಲ, ನಾರ್ಮಲ್ ಮಾರ್ಕೆಟ್ ಅಲ್ಲಿ ಸಿಗುವಂತದ್ದು. ಈ ರೀತಿ ಹೈಯೆಸ್ಟ್ ಸಮಸ್ಯೆಗಳು, ಇದಿಷ್ಟೇ ಅಲ್ಲ, ನನ್ನ ಹೇರ್ಸ್ ಅಲ್ಲಿ ಸಮಸ್ಯೆ ಆಗಿದ್ರೆ ತೊಂದರೆ ಆಗ್ತಿರ್ಲಿಲ್ಲ, ನನ್ನ ಫೇಸ್ ಅಲ್ಲೂ ಸಮಸ್ಯೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಯ್ತು. ಪಿಂಪಲ್ ಸ್ಟಾರ್ಟ್ ಜಾಸ್ತಿ ಆಗ್ತಾ ಹೋಯ್ತು, ಸ್ಕಿನ್ ಕಪ್ಪಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಯ್ತು. ಈ ರೀತಿ ಸಾಕಷ್ಟು ಸಮಸ್ಯೆಗಳು. ನಾನು ಇನ್ನೂ ಏನಾದರೂ ಅದೇ ಪ್ರಾಡಕ್ಟ್ ಗಳನ್ನ ಸಾಮಾನ್ಯ ಮಾರುಕಟ್ಟೆಯಲ್ಲಿ ಸಿಗುವಂತ ಪ್ರಾಡಕ್ಟ್ ಅನ್ನು ಬಳಸಿದ್ರೆ ನೀವು ಇವತ್ತು ನಾನು ಏನ್ ನೀವು ನೋಡ್ತಾ ಇದ್ರೆ ನನ್ನ ಈ ರೀತಿ ನೋಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ವಿಚಿತ್ರ ಅನ್ಸೋದು, ಆ ರೀತಿ ನಾನು ಆಗ್ಬೇಕಾಗಿತ್ತು, ಇನ್ನೂ ಅದೇ ಹೇರ್ ಕಲರ್ಸ್ ಅನ್ನ ನಾನು ಕಂಟಿನ್ಯೂ ಮಾಡಿದ್ರೆ. ಸೊ ಬಹಳ ಖುಷಿ ಆಗುತ್ತೆ. ಇಂತಹ ಒಂದು ಸಮಯದಲ್ಲಿ, ಇಂತಹ ಒಂದು ಕಷ್ಟ ಕಾಲದಲ್ಲಿ ಹೇರ್ಸ್ ವೈಟ್ ಆಗಿ ಬಿಡ್ಕೊಳಕ್ ಇಷ್ಟ ಇಲ್ಲ, ಬಟ್ ಹೇರ್ ಕಲರ್ಸ್ ಅಪ್ಲೈ ಮಾಡಿದ್ರೆ ಇಷ್ಟೆಲ್ಲ ಸಮಸ್ಯೆಗಳು. ಈ ಒಂದು ಗೊಂದಲದಲ್ಲಿ ಇದ್ದ ಸಮಯದಲ್ಲಿ ನಮ್ಮ ಮನೆಗೆ, ನನಗೆ, ನಮ್ಮ ಫ್ಯಾಮಿಲಿಗೆ ಸಿಕ್ಕಂತ ಒಂದು ಅದ್ಭುತವಾದಂತ ಅವಕಾಶನೇ, ಒಂದು ಅದ್ಭುತವಾದಂತ ಸಂಜೀವನೆ ಮೋದಿ ಕೇರ್ ಅನ್ನೋ ಒಂದು ಕಂಪನಿ. ಈ ಒಂದು ಮೋದಿ ಕೇರ್ ಅನ್ನೋ ಒಂದು ಪ್ರಾಡಕ್ಟ್ ನಮ್ಮ ಮನೆಗೆ ಬಂತು. ಈ ಒಂದು ಪ್ರಾಡಕ್ಟ್ ಅಲ್ಲಿ ಸಿಗುವಂತ ಹೇರ್ ಕಲರ್ ಕೂಡ ಇದೆ ಅಂತ ಗೊತ್ತಾಯ್ತು, ಬಹಳ ಖುಷಿ ಆಯ್ತು. ಸೊ ಫಸ್ಟ್ ಬೇಸಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ವಿ, ನೆಕ್ಸ್ಟ್ ಹೇರ್ ಕಲರ್ ಕೂಡ ಟ್ರೈ ಮಾಡ್ಬೋದು ಅಂತ ಟ್ರೈ ಮಾಡ್ತಾ ಬಂದ್ವಿ. ಇವತ್ತು ನನ್ನ ಹೇರ್ ಸಿಸ್ಟರ್ ಚೆನ್ನಾಗಿದೆ, ಸೊ ನನ್ನ ಫೇಸ್ ಕೂಡ ಕ್ಲಿಯರ್ ಆಗಿ ಸೊ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಅಂತಂದ್ರೆ ಅದೆಲ್ಲದಕ್ಕೂ ಕಾರಣನೇ ಸೊ ನನ್ನ ಮೋದಿ ಕೇರ್ಲಿರುವಂತ ಸೆಲೂನ್ ರೇಂಜ್ ಅಲ್ಲಿ ಬರೋ ಅಂತ ಸೊ ಈ ಒಂದು ಅದ್ಭುತವಾದಂತ ಹೇರ್ ಕಲರ್ ಪ್ರಾಡಕ್ಟ್. ಎಸ್, ಇದು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಎಲ್ಲಾ ಕೂದಲಿನ ಸಮಸ್ಯೆಗಳು ಕೂಡ ಕಮ್ಮಿ ಆಗ್ತಾ ಹೋಯ್ತು. ಮೋದಿ ಕೇರ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಹೋದಂಗೆ ಜೊತೆಗೆ ಇನ್ನು ಹಲವಾರು ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಬಂದೆ, ನನ್ನ ಸ್ಕಿನ್ ಪ್ರಾಬ್ಲಮ್ ಕಮ್ಮಿ ಆಗ್ತಾ ಹೋಯ್ತು, ನನ್ನ ಹೇರ್ಸ್ ಅಲ್ಲಿ ಇದ್ದಂತ ಎಲ್ಲಾ ಸಮಸ್ಯೆಗಳು ಆಗ್ತಾ ಹೋಯ್ತು. ಅಂಡ್ ಈ ಪ್ರಾಡಕ್ಟ್ ಯೂಸ್ ಮಾಡಿದಾಗ ನನಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗ್ತದೇ, ನನ್ನ ಹೇರ್ಸ್ಗೆ ಅದ್ಭುತವಾದಂತ ನ್ಯಾಚುರಲ್ ವೇನಲ್ಲಿ ಕಲರ್ ನ ಕೊಡ್ತಾ ಹೋಯ್ತು ಈ ಒಂದು ಪ್ರಾಡಕ್ಟ್. ಎಸ್, ಇವತ್ತು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂತದ್ದು ಸೆಲೂನ್ ಪ್ರೊಫೆಷನಲ್ ರೇಂಜ್ ಅಲ್ಲಿ ಬರುವಂತ ಸೆಲೂನ್ ಪ್ರೊಫೆಷನಲ್ ಹೇರ್ ಕಲರಿಂಗ್ ಕ್ರೀಮ್. ಎಸ್, ಈ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕಂತಂದ್ರೆ ಬಹಳ ಖುಷಿ ಆಗುತ್ತೆ, ಯಾಕೆಂತಂದ್ರೆ ನನ್ನ ಜೀವನದಲ್ಲಿ ಈ ಒಂದು ಪ್ರಾಡಕ್ಟ್ ಸಂಜೀವಿನಿ ಅಂತಾನೆ ಹೇಳ್ಬೋದು. ಎಸ್, ಹಾಗಿದ್ರೆ ಈ ಒಂದು ಪ್ರಾಡಕ್ಟಿನ ವೈಶಿಷ್ಟ್ಯತೆಗಳೇನು, ಲಾಭಗಳೇನು ನೋಡ್ತಾ ಹೋಗೋಣ. ಎಸ್, ಈ ಒಂದು ಹೇರ್ ಕಲರ್ ಏನಿದೆ ಇದರಲ್ಲಿ ಯಾವುದೇ ರೀತಿ ಹಾರ್ಷ್ ಕೆಮಿಕಲ್ಸ್ ಇರೋದಿಲ್ಲ, ಅಂಡ್ ಅಮೋನಿಯಂ ಮತ್ತೆ ಪ್ಯಾರಬಿನ್ ಫ್ರೀ ಆಗಿರುತ್ತೆ ಈ ಒಂದು ಹೇರ್ ಕಲರ್. ಸೊ ಜೊತೆಗೆ ಇದರಲ್ಲಿ ಕಂಪ್ಲೀಟ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿರ್ತಾರೆ. ಸೊ ಅದನ್ನ ನಿಮಗೆ ನೆಕ್ಸ್ಟ್ ಲೀಸ್ಟ್ ಆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯಾವ್ದ್ಯಾವುದು ಮತ್ತೆ ಅದರ ಬೆನಿಫಿಟ್ಸ್ ಏನಂತ ಸಿಗ್ತಾ ಹೋಗುತ್ತೆ, ಆ ಕಂಪ್ಲೀಟ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಂತ ಈ ಒಂದು ಪ್ರಾಡಕ್ಟ್ ನ ರೆಡಿ ಮಾಡಿರ್ತಾರೆ. ಅಂಡ್ ಕಂಪ್ಲೀಟ್ಲಿ ನನ್ನ ಹೇರ್ಸ್ಗೆ ಅದ್ಭುತವಾದಂತ ಕಲರ್ ನ ಕೊಡ್ತಾ ಹೋಗುತ್ತೆ ಈ ಒಂದು ಪ್ರಾಡಕ್ಟು. ಅಂಡ್ ಜೊತೆಗೆ ಇಂಟೆನ್ಸ್ ನ್ಯಾಚುರಲ್ ರಿಫ್ಲೆಕ್ಷನ್, ಅಂದ್ರೆ ನ್ಯಾಚುರಲ್ ವೇನಲ್ಲಿ ನನ್ನ ಹೇರ್ಸು ಆ ಒಂದು ಕಲರ್ ಆಗಿ ಕಾಣೋ ರೀತಿ ಈ ಒಂದು ಪ್ರಾಡಕ್ಟ್ ಅದ್ಭುತವಾಗಿ ಸಹಾಯ ಮಾಡ್ತಾ ಹೋಗುತ್ತೆ. ಅಂಡ್ ಜೊತೆಗೆ ಲಾಂಗ್ ಲಾಸ್ಟಿಂಗ್ ಕೂಡ ಹೌದು, ಸೊ ತುಂಬಾ ದಿವಸ ಕೂಡ ನನ್ನ ಹೇರ್ಸ್ ಅಲ್ಲಿ ಇರುತ್ತೆ. ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಇದು ಈ ಒಂದು ಹೇರ್ ಕಲರ್ಸ್ ಯೂಸ್ ಮಾಡಿದಾಗ ನಮ್ಮ ಸೆಲೂನ್ ರೇಂಜ್ ಆಫ್ ಪ್ರಾಡಕ್ಟ್ ಅಲ್ಲಿರುವಂತ ಶಾಂಪೂಸ್ ಅನ್ನ ಯೂಸ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಸಾಮಾನ್ಯ ಮಾರುಕಟ್ಟೆಯಲ್ಲಿ ಸಿಗುವಂತ ಶಾಂಪೂಸ್ ಅನ್ನ ಯೂಸ್ ಮಾಡಿದ್ರೆ ನಿಮ್ಮ ಹೇರ್ ಅಲ್ಲಿ, ಈಗ ನಿಮ್ದು ಒರಿಜಿನಲ್ ಫಾರ್ ಎಕ್ಸಾಂಪಲ್ ನಿಮ್ದು ವೈಟ್ ಹೇರ್ಸ್ ಆಗಿಲ್ಲ ಅಂತ ಅನ್ಕೊಳ್ಳಿ, ನೀವು ಕೂಡ ಸಾಮಾನ್ಯ ಮಾರುಕಟ್ಟೆಯಲ್ಲಿ ಸಿಗುವಂತ ಶಾಂಪೂಸ್ ನ ಯೂಸ್ ಮಾಡಿದ್ರೆ ನಿಮ್ಮ ಕಪ್ಪುಗಿರೋ ಕೂದಲು ಕೂಡ ಗ್ರೇ ಆಗಿ ಬೆಳಗಾಗುತ್ತೆ. ಬಟ್ ನಮ್ಮ ಸೆಲೂನ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ನಿಮ್ಮ ಹೇರ್ಸ್ ಹೆಲ್ದಿ ಆಗಿರುತ್ತೆ. ಹಾಗಾಗಿ ಸೆಲೂನ್ ರೇಂಜ್ ಆಫ್ ಪ್ರಾಡಕ್ಟ್ ಅಲ್ಲಿ ಯೂಸ್ ಮಾಡಿದಾಗ ಈ ಹೇರ್ ಕಲರ್ನ ಯೂಸ್ ಮಾಡಿದಾಗ ನನಗೆ ಲಾಂಗ್ ಲಾಸ್ಟಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ನಾನು ನೋಡ್ತಾ ಹೋದೆ, ಜೊತೆಗೆ ವಾಲ್ಯೂಮೈಸಿಂಗ್ ಮತ್ತೆ ಸಾಫ್ಟ್ ಅಂಡ್ ಶೈನಿಂಗ್ ರಿಸಲ್ಟ್ ಕೂಡ ನನಗೆ ಈ ಒಂದು ಪ್ರಾಡಕ್ಟ್ ಇಂದ ಸಿಗ್ತಾ ಹೋಯ್ತು. ಎಸ್, ಹಾಗಿದ್ರೆ ಈ ಒಂದು ಸೆಲೂನ್ ಪ್ರೊಫೆಷನಲ್ ಹೇರ್ ಕಲರ್, ಹೇರ್ ಕಲರ್ ಅಂದ ತಕ್ಷಣ ಇದು 100% ನನಗೆ ನ್ಯಾಚುರಲ್ ವೇನಲ್ಲಿ ನನ್ನ ಹೇರ್ಸ್ಗೆ ನನಗೆ ಯಾವ ಕಲರ್ ಬೇಕೋ ಆ ಒಂದು ಕಲರ್ ಅನ್ನ ಕೊಡುವಂತ ಕೆಲಸ. ಇದರಲ್ಲಿ 6 ವೇರಿಯಂಟ್ಸ್ ಬರುತ್ತೆ, ಸೊ ಅದನ್ನು ಕೂಡ ಈಗ ನೆಕ್ಸ್ಟ್ ನೋಡ್ತೀರಾ ಯಾವ್ಯಾವ್ದು 6 ವೇರಿಯಂಟ್ಸ್ ಅಂತ ಹೇಳಿ. ಫಸ್ಟ್ ಇದರಲ್ಲಿರುವಂತ ಆಯುರ್ವೇದಿಕ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡ್ತಾ ಹೋದ್ರೆ,
ಮೊದಲನೇದಾಗಿ ಇದರಲ್ಲಿರುವಂತದ್ದು ಆರ್ಗನ್ ಆಯಿಲ್ ಅಂತ ಹೇಳಿ. ಇದನ್ನ ನಾವು ಮೊರೋಕೋ ಅನ್ನೋ ಒಂದು ಪ್ಲೇಸ್ ಇದೆ, ಅಲ್ಲಿರುವಂತಹ ಒಂದು ಆರ್ಗನ್ ಇಂದ ಈ ಒಂದು ಆಯಿಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಇದು ಏನ್ ಮಾಡ್ತಾ ಹೋಗುತ್ತೆ ಅಂತಂದ್ರೆ, ಇದು ಒಂದು ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಅಂತ ಹೇಳ್ತಾ ಹೋಗ್ಬೋದು. ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಜೊತೆಗೆ ಎಮೋಲೆಂಟ್, ಅಂದ್ರೆ ನನ್ನ ಸ್ಕಿನ್ ನನ್ನ ಹೇರ್ಸ್ಗೆ ಒಂದು ಒಳ್ಳೆ ಸಾಫ್ಟ್ನೆಸ್ ಅನ್ನ ಫೀಲಿಂಗ್ ಕೊಡುವಂತ ಕೆಲಸ ಮಾಡ್ತಾ ಹೋಗುತ್ತೆ. ಮಾಯಿಶ್ಚರೈಸಿಂಗ್ ಪ್ರಾಪರ್ಟೀಸ್ ಇದೆ, ನನ್ನ ಹೇರ್ಸ್ಗೆ ಸ್ಟ್ರೆಂತ್ ಕೊಡುತ್ತೆ, ನನ್ನ ಹೇರ್ಸ್ಗೆ ಶೈನಿಂಗ್ ಮಾಡ್ತಾ ಹೋಗುತ್ತೆ ಈ ಒಂದು ಪ್ರಾಡಕ್ಟು. ಜೊತೆಗೆ ಹೇರ್ ಫಾಲ್ ಅನ್ನು ಕೂಡ ಪ್ರಿವೆಂಟ್ ಮಾಡಿಬಿಟ್ಟು ಸ್ಪ್ಲಿಟ್ ಎಂಡ್ಸ್ ಆಗದಂಗೆ ನೋಡ್ಕೊಳ್ಳೋ ಅಂತ ಕೆಲಸ ಕೂಡ ಇದರಲ್ಲಿರುವಂತಹ ಕಂಟೆಂಟ್ ಆರ್ಗನ್ ಆಯಿಲ್ ನನ್ನ ಹೇರ್ಸ್ಗೆ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಇದರಲ್ಲಿರುವಂತಹ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಯಾವುದು ಅಂತಂದ್ರೆ ಆಲಿವ್ ಆಯಿಲ್. ಸೊ ಆಲಿವ್ ಆಯಿಲ್ ಎಷ್ಟು ಒಳ್ಳೇದು ನನ್ನ ಹೇರ್ಸ್ಗೆ ಗೊತ್ತಾ ಇದೆ. ಈ ಆಲಿವ್ ಆಯಿಲ್ ಏನ್ ಮಾಡ್ತಾ ಹೋಗುತ್ತೆ ಅಂತಂದ್ರೆ, ಇದರಲ್ಲಿ ವೈಟಮಿನ್ ಎ ಇದೆ, ವೈಟಮಿನ್ ಇ ಇದೆ, ಜೊತೆಗೆ ಮಿನರಲ್ಸ್ ಇದೆ. ಇದು ನನ್ನ ಹೇರ್ಸ್ಗೆ ಒಂದು ನರಿಶ್ಮೆಂಟ್ ಅನ್ನ ಕೊಡ್ತಾ ಸ್ಟಾರ್ಟ್ ಮಾಡುತ್ತೆ. ಜೊತೆಗೆ ನನ್ನ ಸ್ಕಿನ್ಗೆ ಮಾಯಿಶ್ಚರೈಸಿಂಗ್ ಮತ್ತೆ ಸಾಫ್ಟನಿಂಗ್ ಪ್ರಾಪರ್ಟೀಸ್ ಇರ್ತದೆ. ಅದೇ ರೀತಿ ಹೇರಿನ ಎಲಾಸ್ಟಿಸಿಟಿಯನ್ನು ಮೇಂಟೈನ್ ಮಾಡಲಿಕ್ಕೆ ಈ ಒಂದು ಪ್ರಾಡಕ್ಟ್ ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಹೆನ್ನಾ. ಸೊ ಹೆನ್ನಾ ಅಂದ್ರೆ ಗೊತ್ತಿದೆ, ಇದು ಪ್ಯೂರ್ ನ್ಯಾಚುರಲ್ ಹೆನ್ನವನ್ನ ಇದರಲ್ಲಿ ತಗೊಂಡಿರ್ತಾರೆ. ಇದೇನ್ ಮಾಡ್ತಾ ಹೋಗುತ್ತೆ, ನನ್ನ ಹೇರ್ಸಿನ ಔಟರ್ ಲೇಯರ್ ಆಗಿರುವಂತಹ ಕ್ಯೂಟಿಕಲ್ ಇದನ್ನ ಕಂಡೀಷನ್ ಆಗಿ ಇಟ್ಕೊಳ್ಳಿಕ್ಕೆ ಇದು ಬಹಳ ಸಹಾಯ ಮಾಡ್ತಾ ಹೋಗುತ್ತೆ. ಜೊತೆಗೆ ಒಂದು ಹೆಲ್ತಿ ಶೈನ್ ಅನ್ನ ಕೊಡುವಂತ ಕೆಲಸ ಮಾಡ್ತಾ ಹೋಗುತ್ತೆ. ಜೊತೆಗೆ ಹೇರ್ ಕಲರಿಂಗ್ ಮಾಡಬೇಕಾದ್ರೆ ಇದು ಅದಕ್ಕೆ ಒಂದು ಸಪೋರ್ಟಿವ್ ಆಗಿ ಬಹಳ ಚೆನ್ನಾಗಿ ಕೆಲಸ ಮಾಡುವಂತ ಕೆಲಸ ಈ ಒಂದು ಹೆನ್ನ ಮಾಡ್ತಾ ಹೋಗುತ್ತೆ. ಜೊತೆಗೆ ಯಾವುದೇ ರೀತಿ ನನ್ನ ಹೇರ್ಸ್ಗೆ ಡ್ಯಾಮೇಜ್ ಆಗದ ರೀತಿ ನೋಡ್ಕೊಳ್ಳೋ ಕೆಲಸ ಈ ಒಂದು ಹೇರ್ ಕಲರ್ ಮಾಡುತ್ತೆ. ನೆಕ್ಸ್ಟ್ ಇರಲಿ ಸೆಸಿಮಿ ಇರುತ್ತೆ, ಎಳ್ಳೆಣ್ಣೆ ಅಂತ ಕರಿತೀವಲ್ವ, ಅದಿರುತ್ತೆ. ನನ್ನ ಹೇರ್ಸ್ಗೆ ಪೋಷಣೆಯನ್ನ ಮಾಡಿಬಿಟ್ಟು ಒಂದು ಶಕ್ತಿಯನ್ನ ಕೊಡುವಂತ ಕೆಲಸ ಈ ಒಂದು ಪ್ರಾಡಕ್ಟ್ ಮಾಡುತ್ತೆ. ಜೊತೆಗೆ ನನ್ನ ರೂಟ್ ಇಂದ ಹಿಡಿದು ನನ್ನ ರೂಟ್ ಟಿಪ್ ವರೆಗೂ ನನ್ನ ರೂಟಿನ ಹೇರ್ ಫಾಲಿಕಲ್ಸ್ ಏನಿರುತ್ತೆ, ಹೇರ್ ಫಾಲಿಕಲ್ಸ್ ಜೊತೆಯಿಂದ ನನ್ನ ಹೇರ್ ರೂಟ್ಸ್ ಏನಿರುತ್ತೆ ಅಲ್ಲಿಂದ ನನ್ನ ಕಂಪ್ಲೀಟ್ ಹೇರ್ಸ್ಗೆ ಒಂದು ನ್ಯೂಟ್ರಿಷನ್ ಅನ್ನು ಕೊಡುವಂತ ಕೆಲಸ ಮಾಡ್ತಾ ಹೋಗುತ್ತೆ. ಜೊತೆಗೆ ಗ್ರೇಟ್ ಲೆವೆಲ್ ಆಫ್ ಮಾಯಿಶ್ಚರೈಸಿಂಗ್ ನ ಮಾಡ್ತಾ ಹೋಗುತ್ತೆ ಈ ಒಂದು ಪ್ರಾಡಕ್ಟ್. ನೆಕ್ಸ್ಟ್ ನೀಮ್ ಆಯಿಲ್ ಕೂಡ ಇದರಲ್ಲಿರೋದ್ರಿಂದ, ನೀಮ್ ಗೊತ್ತಿದೆ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ವೈರಲ್, ಆಂಟಿ ಫಂಗಲ್ ಅಂಡ್ ಆಂಟಿ ಇನ್ಫ್ಲಮೇಟರಿ. ಹಾಗಾಗಿ ನನ್ನ ಹೇರ್ಸ್ಗೆ ಬಹಳ ಅದ್ಭುತವಾದಂತ ಒಂದು ಫೀಲಿಂಗ್ ಕೊಡ್ತಾ ಹೋಗುತ್ತೆ. ನನ್ನ ಹೇರ್ಸ್ ಅಲ್ಲಿರುವಂತಹ ಕಲ್ಮಶವನ್ನ ಹೊರಗಾಕ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ಜೊತೆಗೆ ನನ್ನ ಸ್ಕ್ಯಾಲ್ಪ್ ಅನ್ನ ಆರೋಗ್ಯವಿಟ್ಕೊಂಡು ನನ್ನ ಕೂದಲಿಗೆ ಒಂದು ಪೋಷಣೆಯನ್ನ ಮಾಡುವಂತ ಕೆಲಸ ಈ ಒಂದು ಹೇರ್ ಕಲರ್ ಮಾಡುತ್ತೆ. ನೆಕ್ಸ್ಟ್ ಇದರಲ್ಲಿ ಬ್ರಾಮಿ ಕೂಡ ಇರುತ್ತೆ, ಇದು ಪವರ್ಫುಲ್ ಆಂಟಿ ಆಕ್ಸಿಡೆಂಟ್. ಸೊ ಇದೇನ್ ಮಾಡ್ತಾ ಹೋಗುತ್ತೆ ಅಂದ್ರೆ ನನ್ನ ಹೇರ್ಸ್ಗೆ ಒಂದು ಪೋಷಣೆಯನ್ನ ಕೊಟ್ಬಿಟ್ಟು ನನ್ನ ಹೇರ್ಸ್ ಅನ್ನ ಕಂಡೀಷನ್ ಆಗಿಡ್ಲಿಕ್ಕೆ ಈ ಒಂದು ಅದ್ಭುತವಾದಂತ ಹೇರ್ ಕಲರ್ ಸೆಲೂನ್ ಪ್ರೊಫೆಷನಲ್ ಹೇರ್ ಕಲರಿಂಗ್ ಕ್ರೀಮ್ ನನಗೆ ಅದ್ಭುತವಾಗಿ ಸಹಾಯ ಮಾಡ್ತಾ ಹೋಗುತ್ತೆ. ಎಲ್ಲರಿಗೂ ಕೂಡ ಇಷ್ಟು ಬೆನಿಫಿಟ್ಸ್ ಅನ್ನ ಕೊಡುವಂಥದ್ದು ಈ ಒಂದು ಸೆಲೂನ್ ಪ್ರೊಫೆಷನಲ್ ಹೇರ್ ಕಲರಿಂಗ್ ಕ್ರೀಮ್. ಹಾಗಿದ್ರೆ ಇದರ ಬೆನಿಫಿಟ್ಸ್ ಏನು ನೋಡ್ತಾ ಹೋಗೋಣ. ಮೊದಲನೇದಾಗಿ ನ್ಯಾಚುರಲ್ ಅಂಡ್ ಲಾಂಗ್ ಲಾಸ್ಟಿಂಗ್ ಕಲರ್. ಈ ಒಂದು ಪ್ರಾಡಕ್ಟ್ ಏನ್ ಮಾಡುತ್ತೆ, ನಿಮಗೆ ನ್ಯಾಚುರಲ್ ವೇನಲ್ಲಿ ಕಲರ್ ಕೊಡ್ತಾ ಹೋಗುತ್ತೆ ಮತ್ತೆ ಲಾಂಗ್ ಲಾಸ್ಟಿಂಗ್. ಸೊ ತುಂಬಾ ದಿವಸ ಈ ಕಲರ್ ನಿಮ್ಮ ಹೇರ್ಸ್ ಅಲ್ಲಿ ಇರ್ತಾ ಹೋಗುತ್ತೆ. ಅಂಡ್ ಒಂದು ಸಜೆಷನ್, ಸೆಲೂನ್ ಪ್ರೊಫೆಷನಲ್ ರೇಂಜ್ ಅಲ್ಲಿ ಬರುವಂತ ಶ್ಯಾಂಪೂಸ್ ಮತ್ತೆ ಕಂಡೀಷನರ್ ಯೂಸ್ ಮಾಡಿದ್ರೆ ಇನ್ನೂ 100% ರಿಸಲ್ಟ್ ನಿಮಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಕಂಪ್ಲೀಟ್ ಆಗಿ ಕವರಿಂಗ್ ಮಾಡೋದ್ರಲ್ಲಿ ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ನ್ಯಾಚುರಲ್ ರಿಫ್ಲೆಕ್ಷನ್ಸ್ ಕೊಡ್ತಾ ಹೋಗುತ್ತೆ. ಅಂಡ್ ಯಾವುದೇ ರೀತಿ ಕೆಮಿಕಲ್ಸ್ ಇರೋದಿಲ್ಲ, ಅಮೋನಿಯಾ ಪ್ಯಾರಾಬಿನ್ ಫ್ರೀ ಆಗಿರುತ್ತೆ. ನನ್ನ ಹೇರ್ಸ್ಗೆ ಪೋಷಣೆಯನ್ನು ಕೊಟ್ಬಿಟ್ಟು ಪ್ರೊಟೆಕ್ಟ್ ಮಾಡುವಂತ ಕೆಲಸ ಮಾಡಿ ನನ್ನ ಹೇರ್ಸ್ ಅನ್ನ ಸಾಫ್ಟ್ ಮತ್ತೆ ಶೈನ್ ಮಾಡುವಂತ ಕೆಲಸ ಈ ಒಂದು ಪ್ರಾಡಕ್ಟ್ ಮಾಡುತ್ತೆ. ಜೊತೆಗೆ ಪ್ಯೂರೆಸ್ಟ್ ಪಿಗ್ಮೆಂಟ್ಸ್ ಇರೋದ್ರಿಂದ ಕಲರ್ ವೈಬ್ರೆಂಟ್ ಆಗಿರ್ತದೆ ಮತ್ತೆ ಇಂಟೆನ್ಸ್ ಆಗಿರುತ್ತೆ. ಅಂಡ್ ಅಗೇನ್ ನ್ಯಾಚುರಲ್ ಕೂಡ ಇರುತ್ತೆ. ನ್ಯಾಚುರಲ್ ವೇನಲ್ಲಿ ವೈಬ್ರೆಂಟ್ ಮತ್ತೆ ಇಂಟೆನ್ಸ್ ಕಲರಿಂಗ್ ಫೀಲಿಂಗ್ ಅನ್ನ ಕೊಡುವಂತ ಕೆಲಸ ಈ ಒಂದು ಹೇರ್ ಕಲರ್ ಮಾಡುತ್ತೆ. ಜೊತೆಗೆ ಸೊ ಒಂದು ಬ್ರಿಲಿಯಂಟ್ ಟೋನ್ ಅನ್ನ ಕೊಡ್ತಾ ಹೋಗುತ್ತೆ. ಅಂಡ್ ಈ ಒಂದು ಪ್ರಾಡಕ್ಟ್ ಅನ್ನ ಬಳಸಿದಾಗ ನಿಮ್ಮ ಹೇರ್ ಕಲರ್ಸ್ಗೆ ನಿಮ್ಮ ಹೇರ್ಸ್ ಡಲ್ ಅಂತ ಅನ್ಸೋದು ಇಲ್ಲ, ಜೊತೆಗೆ ಏನೋ ಆರ್ಟಿಫಿಷಿಯಲ್ ಆಗಿ ಹಚ್ಚಿದ್ದಾರೆ ಅಂತಾನು ಅನ್ಸೋದಿಲ್ಲ. ನಿಮ್ಮ ಹೇರ್ಸ್ ಬಹಳ ನ್ಯಾಚುರಲ್ ಆಗಿರ್ಲಿಕ್ಕೆ ಈ ಒಂದು ಹೇರ್ ಕಲರ್ ಸಹಾಯ ಮಾಡುತ್ತೆ. ಜೊತೆಗೆ ಇಟ್ ಈಸ್ ವೆರಿ ಈಸಿ ಟು ಯೂಸ್. ಸೊ ಬಹಳ ಈಸಿಯಾಗಿ ಈ ಒಂದು ಪ್ರಾಡಕ್ಟ್ ಅನ್ನ ಸೊ ಯೂಸ್ ಮಾಡ್ತಾ ಬರಬಹುದು. ಎಸ್, ಇಷ್ಟು ಈ ಒಂದು ಪ್ರಾಡಕ್ಟಿನ ಬೆನಿಫಿಟ್ಸ್ ಹಾಗೂ ಇದರಲ್ಲಿರುವಂತಹ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ಹಾಗಿದ್ರೆ ಇದರಲ್ಲಿ ಏನೇನಿರುತ್ತೆ, ಈ ಒಂದು ಬಾಕ್ಸ್ ಅಲ್ಲಿ ಏನೇನಿರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಒನ್ ಟ್ಯೂಬ್ ಆಫ್ ಕಲರಿಂಗ್ ಕ್ರೀಮ್ ಇರುತ್ತೆ, ಅದೇ ರೀತಿ ಒಂದು ಬಾಟಲ್ ಆಫ್ ಡೆವಲಪರ್ ಇರುತ್ತೆ. ಜೊತೆಗೆ ಸೊ ಆಫ್ಟರ್ ಕಲರ್ ಟ್ರೀಟ್ಮೆಂಟಿಗೆ ಒಂದು ಸ್ಯಾಶೆಟ್ ಕೊಟ್ಟಿರ್ತೀವಿ, ಕಂಡೀಷನರ್ ಅದಿರುತ್ತೆ. ಒನ್ ಪೇರ್ ಆಫ್ ಗ್ಲೌಸ್ ಇರುತ್ತೆ, ಸೊ ಹ್ಯಾಂಡಿ ಆಫ್ ಅಂತ ಗ್ಲೌಸ್ ಇರುತ್ತದೆ. ಮತ್ತೆ ಒಂದು ಇನ್ಸ್ಟ್ರಕ್ಷನ್ ಲೀಫ್ಲೆಟ್ ಇರುತ್ತೆ, ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಅದನ್ನ ನೀವು ಕಂಪ್ಲೀಟ್ಲಿ ಸ್ಟಡಿ ಮಾಡ್ತಾ ಹೋಗ್ಬೋದು. ಅಂಡ್ ಬಹಳ ಅದ್ಭುತವಾಗಿ ಕೆಲಸ ಮಾಡುವಂತ ಪ್ರಾಡಕ್ಟ್ ಈ ಒಂದು ಹೇರ್ ಕಲರ್ ಕ್ರೀಮ್. ಇಷ್ಟು ಕಂಟೆಂಟ್ಸ್ ಈ ಒಂದು ಬಾಕ್ಸ್ ಅಲ್ಲಿ ಇರ್ತದೆ ಅಂತ ಹೇಳ್ತಾ. ಅಂಡ್ ಎಸ್, ಈ ಒಂದು ಪ್ರಾಡಕ್ಟಿನ ಒಂದು ಪ್ರೈಸ್ ಬಂದ್ಬಿಟ್ಟು 450 ರುಪೀಸ್. 450 ರೂಪಾಯಿಗೆ ನಿಮಗೆ ಇಂತಹ ಒಂದು ಅದ್ಭುತವಾದಂತ
ಪ್ರಾಡಕ್ಟ್ ನಿಮಗೆ ಸಿಗ್ತಾ ಇದೆ ನಿಮ್ಮ ಹೇರ್ಸ್ ಅನ್ನ ಕಲರ್ ಮಾಡ್ಕೊಳ್ಳಿಕ್ಕೆ. ಯಸ್, ಇದರಲ್ಲಿರುವಂತ ಕಲರ್ಸ್ ಯಾವ್ದಾವ್ದು ಅಂತ ನೋಡ್ತಾ ಹೋದ್ರೆ, ಸೊ ನಿಮಗೆ ಸಿಗುವಂತ ವೇರಿಯಂಟ್ಸ್ ಯಾವ್ದಾದ್ರು ಅಂತ ನೋಡ್ತಾ ಹೋದ್ರೆ, ಮೊದಲನೇದಾಗಿ ನ್ಯಾಚುರಲ್ ಬ್ಲ್ಯಾಕ್ ಇದೆ ಅಂಡ್ ಬ್ರೌನ್ ಇದೆ, ನೆಕ್ಸ್ಟ್ ಲೈಟ್ ಬ್ರೌನ್ ಅಂಡ್ ಡಾರ್ಕ್ ಬ್ರೌನ್, ಚಾಕ್ಲೇಟ್ ಅಂಡ್ ಡಾರ್ಕ್ ಬ್ಲಾಂಡ್. ಸೊ ಇಷ್ಟು ವೇರಿಯಂಟ್ಸ್ ಬರ್ತಾ ಹೋಗುತ್ತೆ. ಅಗೇನ್ ರಿಪೀಟ್ ಮಾಡ್ತೀನಿ, ನ್ಯಾಚುರಲ್ ಬ್ಲ್ಯಾಕ್, ಬ್ರೌನ್, ಲೈಟ್ ಬ್ರೌನ್, ಡಾರ್ಕ್ ಬ್ರೌನ್ ಅಂಡ್ ಚಾಕ್ಲೇಟ್ ಅಂಡ್ ಡಾರ್ಕ್ ಬ್ಲಾಂಡ್, ಇಷ್ಟು ಆರು ರೀತಿಯ ಶೇಡ್ಸ್ ಅಲ್ಲಿ ನಿಮಗೆ ಈ ಒಂದು ಹೇರ್ ಕಲರ್ ಸಿಗ್ತಾ ಹೋಗುತ್ತೆ. ಸೊ ನಿಮಗೆ ಯಾವುದು ನಿಮ್ಮ ಹೇರ್ಸ್ಗೆ ಯಾವ ಹೇರ್ ಕಲರ್ ನಿಮಗೆ ಬೇಕನ್ಸುತ್ತೋ ಆ ಒಂದು ಕಲರ್ ಅನ್ನ ಈ ಒಂದು ಸೆಲೂನ್ ರೇಂಜ್ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸೊ ನೀವು ಯೂಸ್ ಮಾಡ್ತಾ ಬರ್ಬೋದು. ನಾನು ಪರ್ಸ್ನಲಿ ಹೇಳ್ತಾ ಇದ್ದೀನಿ, ಇಟ್ ಈಸ್ 100% ಸೇಫ್, ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ. ಸೊ ನನ್ನ ಹೇರ್ ಅನ್ನ ಹೆಲ್ದಿನ ಜಾಸ್ತಿ ಮಾಡುವಂತ ಕೆಲಸ ಈ ಒಂದು ಮಾಡುತ್ತೆ ಅಂತ ಹೇಳ್ತಾ, ಇದನ್ನ ಯೂಸ್ ಮಾಡ್ಬೇಕಂತ ವೆರಿ ಸಿಂಪಲ್. ಸೊ ಇದರಲ್ಲಿ ಹೇರ್ ಕಲರಿಂಗ್ ಕ್ರೀಮ್ ಮತ್ತೆ ಡೆವಲಪರ್ ಅಂತ ಇರುತ್ತೆ, ಇದೆರಡನ್ನು ಕೂಡ ನೀವು ಮಾಡ್ಬೇಕಾದ್ರೆ ಇಷ್ಟೇ, ಈಕ್ವಲ್ ಅಮೌಂಟ್ ಅಲ್ಲಿ. ಸೊ ಒಂದು ಬೌಲಿಗೆ ಕಂಬೈನ್ ಮಿಕ್ಸ್ ಮಾಡ್ಕೊಳ್ತೀರಾ, ಸೊ ಬೆಟರ್ ಪ್ಲಾಸ್ಟಿಕ್ ಬೌಲ್ ತಗೊಳ್ಳೋಂಥದ್ದು. ಸೊ ಪ್ಲಾಸ್ಟಿಕ್ ಬೌಲ್ ಅಲ್ಲಿ ಈ ಎರಡು ಕ್ರೀಮ್ಸ್ ಅನ್ನ ನೀಟಾಗಿ ಈಕ್ವಲ್ ಅಮೌಂಟ್ ಅಲ್ಲಿ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀರಾ, ಮಿಕ್ಸ್ ಮಾಡಿಕೊಂಡು ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ತೀರಾ. ಸೊ ಇದನ್ನು ಅಪ್ಲೈ ಮಾಡ್ಬೇಕಾದ್ರೆ ನಿಮ್ಮ ಹೇರ್ಸ್ ಅಲ್ಲಿ ಬೇರೆ ಯಾವುದೇ ರೀತಿಯ ಆಯಿಲ್ಸ್ ಅನ್ನ ಅಪ್ಲೈ ಮಾಡಿರಬಾರ್ದು, ನಿಮ್ಮ ಹೇರ್ಸ್ ಕಂಪ್ಲೀಟ್ಲಿ ಕ್ಲೀನ್ ಆಗಿದ್ರೆ ಬಹಳ ಒಳ್ಳೇದು. ಓಕೆ, ಸೊ ಡ್ರೈ ಇರಬೇಕು, ವೆಟ್ ಇರಬಾರ್ದು. ಸೊ ಈ ಟೈಮಲ್ಲಿ ಈ ಒಂದು ಹೇರ್ ಕಲರ್ ನೀಟಾಗಿ ಕಂಬೈನ್ ಮಾಡಿಕೊಂಡು ಸೊ ಅಪ್ಲೈ ಮಾಡ್ತೀರಾ. ಜಸ್ಟ್ 20-30 minutes ಈ ಒಂದು ಹೇರ್ ಕಲರ್ನ ಬಿಟ್ಬಿಟ್ಟು ನಂತರ ಇದನ್ನು ವಾಶ್ ಮಾಡಿದ್ರೆ ಸಾಕು, ನಿಮಗೆ ಯಾವ ಹೇರ್ ಕಲರ್ ಬೇಕಾಗುತ್ತೋ ಆ ಒಂದು ಕಲರನ್ನು ನಿಮ್ಮ ಹೇರ್ಸ್ಗೆ ನ್ಯಾಚುರಲ್ ವೇನಲ್ಲಿ ಕೊಡುವಂಥ ಕೆಲಸ ಈ ಒಂದು ಹೇರ್ ಕಲರ್ ಮಾಡ್ತಾ ಹೋಗುತ್ತೆ. ಯಸ್, ಇಷ್ಟು ಈ ಒಂದು ಸಲೂನ್ ರೇಂಜ್ನ ಹೇರ್ ಕಲರಿನ ಬೆನಿಫಿಟ್ಸು. ಅಂಡ್ ಈ ಒಂದು ಸೆಷನ್ ಎಂಡ್ ಮಾಡೋಕ್ಕಿಂತ ಮತ್ತೆ ರಿಮೈಂಡ್ ಮಾಡ್ತಾ ಇದ್ದೀನಿ, ಈ ಒಂದು ಪ್ರಾಡಕ್ಟ್ನ ಪ್ರೈಸ್ ಬಂದ್ಬಿಟ್ಟು 450 rupees, 100% ನ್ಯಾಚುರಲ್, 100% ಸೇಫ್ ಆಗಿರುತ್ತೆ, 0% ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾದಂಥ ಪ್ರಾಡಕ್ಟು ಈ ಒಂದು ಹೇರ್ ಕಲರ್. ಎಸ್, ಈ ಒಂದು ಪ್ರಾಡಕ್ಟ್ ಬೇಕಂತಂದ್ರೆ, ಸೊ ನಾನು ನಿಮ್ಮ ಚಂದ್ರಹಾಸ್, ಇಂಡಿಪೆಂಡೆಂಟ್ ಬಿಸ್ನೆಸ್ ಆಂಟರ್ಪ್ರಿನರ್, ಮೋದಿಕೇರ್. ಕಾಂಟ್ಯಾಕ್ಟ್ ನಂಬರ್ 9686713521. ಸೊ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ಸೆಷನ್ ಎಂಡ್ ಮಾಡ್ತಾ ಇದ್ದೀನಿ. ಎಂಡ್ ಮಾಡೋಕ್ಕೆ ಮುಂಚೆ ಒಂದೇ ಮಾತು, ಎಂಜಾಯ್ ಸಲೂನ್ ಎಕ್ಸ್ಪೀರಿಯನ್ಸ್ ಅಟ್ ಹೋಮ್. ಥ್ಯಾಂಕ್ ಯು ಸೋ ಮಚ್.